ಚುನಾವಣೆ 20 23 ಕರ್ನಾಟಕದಲ್ಲಿ ಒಂದು ಹಂತಕ್ಕೆ ಸೆಟಲ್ ಆಗ್ತಾ ಇದೆ ಯಾಕೆಂದ್ರೆ ನಾಮಪತ್ರ ಸಲ್ಲಿಕೆಯ ಭರಾಟೆ ಎಲ್ಲ ಮುಕ್ತಾಯ ಆಯ್ತು ಇವತ್ತು ನಾಮಪತ್ರಗಳ ಪರಿಶೀಲನೆ ಎಲ್ಲ ಆಗಿದೆ ಸೋಮವಾರಕ್ಕೆ ನಾಮಪತ್ರ ವಾಪಸ್ ತೆಗೆದುಕೊಳ್ಳತಕ್ಕಂತ ಲಾಸ್ಟ್ ದಿನ ಅಲ್ಲಿಗೆ ಹೆಚ್ಚು ಕಡಿಮೆ ಮೂರು ಪಕ್ಷಗಳು ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಆಲ್ಮೋಸ್ಟ್ ಸೆಟಲ್ ಆಗಿದ್ದಾರೆ ಅವರಿಗೆ ಒಂದು ಮೈಂಡ್ ಸೆಟ್ ಕ್ಲಿಯರ್ ಆಗಿದೆ ಯಾವ ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಇದ್ದಾರೆ ಅಭ್ಯರ್ಥಿ ಅವರನ್ನು ಗೆಲ್ಲೋದಕ್ಕೆ ಏನು ತಂತ್ರಗಾರಿಕೆ ಮಾಡ್ಕೊಡು ಇವ್ರನ್ನ ಗೆಲ್ಲೋದಕ್ಕೆ ಏನು ತಂತ್ರಗಾರಿಕೆ ಮಾಡ್ಕೋಬೇಕು ಈ ಥರ ನಿಜವಾದ ಚುನಾವಣಾ ರಣತಂತ್ರ ಅಂತಕ್ಕಂಥದ್ದು ಆರಂಭ ಆಗದೆ ಇನ್ನು ಮುಂದಕ್ಕೆ ಪ್ರಚಾರ ಅಂತಲೇ ಅಲ್ಲ ರಣತಂತ್ರಗಳು ಕ್ಷೇತ್ರದಲ್ಲಿ ಕೂತ್ಕೊಂಡು ಆ ನಿಟ್ಟಿನಲ್ಲಿ ಬಿಜೆಪಿ ವಲಯದಲ್ಲಿ ಮೂರು ಪ್ರಮುಖ ಬೆಳವಣಿಗೆಗಳು ಇವತ್ತು ಆಗಿದೆ ಮೂರು ಪ್ರಮುಖ ಬೆಳವಣಿಗೆಗಳಲ್ಲಿ ಮೊದಲನೇದಾಗಿ ಆರ್ಎಸ್ಎಸ್ ಚಾಣಕ್ಯರು ಬಿಜೆಪಿಗೆ ಕೈಜೋಡಿಸಿದ್ದಾರೆ ಬಿಜೆಪಿಗೆ ಬಲ ತುಂಬೋದಕ್ಕೆ ಆರ್ಎಸ್ಎಸ್ ಅಖಾಡಕ್ಕೆ ಇಳಿದಿದೆ ಇಷ್ಟು ದಿನ ಆರ್ಎಸ್ಎಸ್ ತೆರೆಮರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಈಗ ನೇರ ಬಿಜೆಪಿ ಜೊತೆ ಅಖಾಡಕ್ಕೆ ಇಳಿಯೋದಕ್ಕೆ ಎಲ್ಲ ವೇದಿಕೆಗಳು ಕೂಡ ಸಿದ್ಧವಾಗಿದೆ ಬಿಜೆಪಿಗೆ ಬಲ ತುಂಬಬೇಕು ಬಿಜೆಪಿಗೆ ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲಿ ಸ್ಟ್ರಾಟಜಿಗಳನ್ನು ಮಾಡಿಕೊಡಬೇಕು ಒಟ್ಟಲ್ಲಿ ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ಇವರೇನು ಹೋಗಿ ಮನೆ ಮನೆ ಪ್ರಚಾರ ಮಾಡಲ್ಲ ಅದು ಬೇರೆ ವಿಚಾರ ಇವರದ್ದೇ ಆದ ರೀತಿಯಲ್ಲಿ ಪಕ್ಷಕ್ಕೆ ಕೆಲವೊಂದು ರೀತಿ ಸಪೋರ್ಟನ್ನು ಕೊಡೋದಕ್ಕೆ ಆರ್ಎಸ್ಎಸ್ನ ಒಂದು ತಂಡ ನಾಗಪುರದಿಂದ ಬಂದು ಇಳಿದಿದೆ ಎಲ್ಲಿಗೆ ಇಳಿದಿದೆ ಅಂತಂದರೆ ನೇರವಾಗಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರಕ್ಕೆ ಬಂದು ಇಳಿದಿದ್ದಾರೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಅವರನ್ನ ಹೇಗಾದರೂ ಮಾಡಿ ಈ ಸರ್ತಿ ಸೋಲಿಸಬೇಕು ಯಾಕೆ ಅಂತಂದರೆ ಅವರು ಬಿ ಎಲ್ ಸಂತೋಷ್ ವಿಚಾರದ ಬಗ್ಗೆನೂ ಮಾತನಾಡಿದ್ದಾರೆ ಪಕ್ಷದ ವಿಚಾರದ ಬಗ್ಗೆನೂ ಮಾತನಾಡಿದ್ದಾರೆ ಅವರು ಈ ಸರ್ತಿ ಗೆಲ್ಲಬಾರ್ದು ಆ ಒಂದು ಸ್ಟ್ರಾಟಜಿ ಈ ಟೀಮ್ ಏನಿದೆ 50 ಜನರ ಟೀಮು ಇವರು ಎಲ್ಲ ರಾಜ್ಯಕ್ಕೂ ಹೋಗ್ತಾರಂತೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಆರ್ ಎಸ್ ಎಸ್ ತನ್ನ ಪ್ರಭಾವವನ್ನು ಬಳಸಿ ಕೆಲವೊಂದು ಸ್ಟ್ರಾಟಜಿಗಳನ್ನು ಮಾಡಬಹುದೋ ಅಲ್ಲಿ ಇವರು ತಮ್ಮ ಕೆಲಸವನ್ನು ಮಾಡ್ತಾರೆ ಈಗ ಇಲ್ಲೂ ಕೂಡ ಅದೇ ರೀತಿ ಕಾರ್ಯತಂತ್ರ ಶೆಟ್ಟರ್ ಹಾಕಿದ ಸವಾಲನ್ನು ಬಿಜೆಪಿ ಈಗ ಸ್ವೀಕರಿಸಿದೆ ಒಂದು ರೀತಿ ಇಬ್ಬರಿಗೂ ಪ್ರತಿಷ್ಠೆಯ ವಿಚಾರ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವ್ರಿಗೂ ಪ್ರತಿಷ್ಠೆ ಮತ್ತೊಂದು ಕಡೆ ಬಿಜೆಪಿಗೂ ಕೂಡ ಪ್ರತಿಷ್ಠೆ ಶೆಟ್ಟರ್ ಇಲ್ಲದೆ ನಾವು ಕ್ಷೇತ್ರದಲ್ಲಿ ಗೆಲ್ತೀವಿ ಅಂತ ಬಿಜೆಪಿ ಬಿಜೆಪಿ ಇಲ್ಲದೆ ನಾನು ಗೆಲ್ತೀನಿ ಅಂತ ಜಗದೀಶ್ ಶೆಟ್ಟರ್ ಹಾಗಾಗಿ ಬಿ ಎಲ್ ಸಂತೋಷ್ ವಿರುದ್ಧ ಶೆಟ್ಟರ್ ಸಿಡಿದ ಬಳಿಕ ಆರ್ ಎಸ್ ಎಸ್ ಅಲರ್ಟ್ ಆಗಿದೆ ತೊಡೆ ತಟ್ಟಿದಂತಹ ಶೆಟ್ಟರ್ ಅವರನ್ನ ಕೆಡವೋದಕ್ಕೆ ಸ್ಟ್ರಾಟಜಿ ರೂಪಿಸೋದಕ್ಕೆ ನಾಗಪುರದಿಂದ ಆರ್ ಎಸ್ ಎಸ್ ಎಲೆಕ್ಷನ್ ಎಕ್ಸ್ಪರ್ಟ್ ಟೀಮ್ ಈಗ ಬಂದಿಳಿದಿದೆ ಜಗದೀಶ್ ಶೆಟ್ಟರ್ ಅವರನ್ನ ಅಂದ್ರೆ ಬಿಜೆಪಿ ತಂತ್ರಗಾರಿಕೆ ಮುಖಾಂತರ ಕೆಡುವಂತಹ ಕೆಲಸಗಳು ವಿಚಾರವಾಗಿ ಯಾರೇನು ಮಾತಾಡಿದ್ದಾರೆ ನೋಡಿ ಯಾರದೋ ಒಂದು ತಂತ್ರ ಕುತಂತ್ರ ಇದೆ ಅಂತ ಟಿಕೆಟ್ ಡಿನೈಲ್ ಯಾಕಾಯಿತು ಅನ್ನುವಂತ ಪ್ರಶ್ನೆ ಬಂದಾಗ ನನಗೆಲ್ಲ ಕಂಡು ಬಂದಂತ ಉದಾಹರಣೆ ಅಂತಂದ್ರೆ ಒಬ್ಬ ವ್ಯಕ್ತಿ ಇಮಿಡಿಯೇಟ್ಲಿ ಕಂಡು ಬರ್ತಾರೆ ಇವತ್ತು ಎಲ್ಲರೂ ಬಹಳ ಪೂಜ್ಯ ಭಾವ ಅಂತ ಹೇಳೋದು ಸಂತೋಷ್ ಜಿ ಅಂತ ಹೇಳ್ತಾರಲ್ಲ ಆ ಬಿ ಎಲ್ ಸಂತೋಷ್ ಅವರು ಇದಕ್ಕೆಲ್ಲ ಮೂಲ ಕಾರಣ ಬಿ ಎಲ್ ಸಂತೋಷ್ ಅವರು ನೋಡಿ ಯಾವ ರೀತಿ ಆಟ ಆಡಿದ್ರು ಅಂತಂದರೆ ಒಂದು ಸೀಟಿನ ಸಲುವಾಗಿ ಇವತ್ತು ಒಬ್ಬ ಸೀನಿಯರ್ ಲೀಡರ್ನ ಡಿನೈ ಮಾಡಿ ಮಹೇಶ್ ತೆಂಗಿಕಾಯಿ ಇವರು ಡಿಕ್ಲೇರ್ ಮಾಡಿರಲ್ಲ ನಿಮ್ಗೇನು ಅನಿಸೋದಿಲ್ಲ ಅಂತ ಕೇಳ್ತೀನಿ ನಾನು ಇದಕ್ಕೆ ಕಾರಣ ಬಿ ಎಲ್ ಸಂತೋಷ್ ಕೆಲವರು ಯಾವ ರೀತಿ ಹೇಳಿದ್ದಾರೆ ಅಂತಂದರೆ ನೋಡ್ರಿ ಈ ಸಲ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಇಲ್ಲ ಮಹೇಶ್ ತೆಂಗಿನಕಾಯಿ ಟಿಕೆಟ್ ಅಂತ ಫೈನಲ್ ಆಗಿದೆ ದಿಲ್ಲಿಯಲ್ಲಿ 6 ತಿಂಗಳಿಂದ ಸ್ಟಾರ್ಟ್ ಆಗಿದೆ ನಾನಂದೆ ನಮ್ಮಂಥ ಸೀನಿಯರ್ ಲೀಡರ್ಸ್ಗೆ ಹೌ ಇಟ್ ಈಸ್ ಪಾಸಿಬಲ್ ಬಿ ಎಲ್ ಸಂತೋಷ್ ಎಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಬಿಜೆಪಿ ರಾಜ್ಯ ಬಿಜೆಪಿ ಅನ್ನಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಸತ್ಯ ಹೇಳಿದ್ದಾರೆ ಇಟ್ ಈಸ್ ಓನ್ಲಿ ಒಬ್ಬ ವ್ಯಕ್ತಿ ಕಪಿ ಮುಷ್ಟಿನಲ್ಲಿದೆ ಬಿಜೆಪಿಗೆ ಸಿನ್ಸ್ ದೇರ್ ಆರ್ ರೋ ಅಲಿಗೇಷನ್ ಜಗದೀಶ್ ಶೆಟ್ಟರ್ ಈಸ್ ಬಿನ್ ಡಿನೈಡ್ ಟಿಕೆಟ್ ರಾಮದಾಸ್ ಕೇಸಲ್ಲೂ ಬಿ ಎಲ್ ಸಂತೋಷ್ ಅವರೇ ಟಿಕೆಟ್ ತಪ್ಪಿಸಿದ್ರು ಅಂತಾನೆ ಜಗದೀಶ್ ಶೆಟ್ಟರ್ ಮಾತಾಡ್ತಾರೆ ಯಾಕಂತಂದ್ರೆ ಸಿ ಮೆಜಾರಿಟಿ ಏನಾಗಿದೆ ಅವ್ರ ಕಪಿ ಸಂತೋಷ್ ಅವರ ಕಪಿ ಮುಷ್ಟಿ ಸಿಕ್ಕಾಕೊಂಡ್ಬಿಟ್ಟಿದೆ ಪಾಪ ಈಗ ನನ್ನ ಮೇಲೆ ಪಾಪ ಸೋಮಣ್ಣ ಬೇಡ ಅಂತಿದ್ದ ಆ ಸಂತೋಷೇ ಕರ್ಕೊಂಡ್ಬಂದು ಏ ಇಲ್ಲ ಇಲ್ಲ ಸಿದ್ದರಾಮಯ್ಯ ಮೇಲೆ ನಿಲ್ಬೇಕು ನೀನು ಅಂತ ಹೇಳಿ ನಿನ್ಗೆ ಇನ್ನೂ ಒಂದು ಟಿಕೆಟ್ ಕೊಡ್ತೀವಿ ಬೇಕಾದ್ರೆ ಅಂತ ಹೇಳಿ ಚಾಮರಾಜನಗರ ಗೋವಿಂದರಾಜನಗರದಲ್ಲಿ ಕೊಡ್ಲಿಲ್ಲ ನೋಡು ಇಲ್ಲಿ ಪಾಪ ಎಂತದ್ದು ಅರಕೆ ಕುರಿ ಮಾಡಕ್ ಕಳಿಸೋದು ಓಕೆ ಇದು ಒಂದು ಕಡೆ ಆದ್ರೆ
ಮತ್ತೊಂದು ಕಡೆ ಇವಾಗ ಇದು ಒಂದು ಡೆವಲಪ್ಮೆಂಟ್, ಜಗದೀಶ್ ಶೆಟ್ಟರ್ ಅವರನ್ನ ಸೋಲಿಸೋದಕ್ಕೆ ಈಗ ಆರ್ ಎಸ್ ಎಸ್ ತಂಡ ಬಂದಿದೆ ಅಂತ. ಇನ್ನು ವರುಣ ವಿಚಾರಕ್ಕೆ ಬರೋದಾದರೆ, ವರುಣ ರಣಕಣಕ್ಕೆ ಬಿ ಎಲ್ ಸಂತೋಷ್ ಎಂಟ್ರಿ ಕೊಟ್ಟಿದ್ದಾರೆ. ಓಕೆ, ವರುಣ ರಣಕಣಕ್ಕೆ ಬಿ ಎಲ್ ಸಂತೋಷ್ ಎಂಟ್ರಿ ಕೊಟ್ಟಿದ್ದಾರೆ. ಅವರೇನು ಪ್ರಚಾರಕ್ಕೆ ಹೋಗಲ್ಲ ಅದು ಬೇರೆ ವಿಚಾರ, ಆದರೆ ಮೈಸೂರಿನಲ್ಲಿ ಕುಳಿತುಕೊಂಡು ವರುಣ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನು ತರಿಸ್ಕೊಂಡಿದ್ದಾರೆ. ಮುನಿಸನ್ನ ಮರೆತು ಸೋಮಣ್ಣ ಅವರ ಪರವಾಗಿ ಇವತ್ತು ವಿಜಯೇಂದ್ರ ಅವರು ಈಗಾಗಲೇ ಆಲ್ರೆಡಿ ಪ್ರಚಾರವನ್ನು ವರುಣಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ವರುಣಾ ಕ್ಷೇತ್ರದಲ್ಲಿ ವಿಜಯೇಂದ್ರ ಅವರದ್ದೇ ಆದಂತಹ ಒಂದು ಹೋಲ್ಡ್ ಇಟ್ಕೊಂಡಿದ್ದಾರೆ ಕ್ಷೇತ್ರದಲ್ಲಿ. ಹಾಗಾಗಿ ವಿಜಯೇಂದ್ರ ಅವರು ಇವತ್ತು ಪ್ರಚಾರಕ್ಕೆ ಹೋಗಿದ್ದಾರೆ. ಯಡಿಯೂರಪ್ಪನವರು ಕೂಡ ಬರ್ತಾರೆ ವರುಣಾ ಕ್ಷೇತ್ರಕ್ಕೆ, ಮತ್ತು ಬಿ ಎಲ್ ಸಂತೋಷ್ ಅವರು ಕೂಡ ಈಗ ಎಲ್ಲ ರೀತಿಯ ಸ್ಟ್ರಾಟಜಿಯನ್ನು ಮಾಡೋದಕ್ಕೆ ಮಾಹಿತಿಯನ್ನು ತರಿಸ್ಕೊಂಡಿದ್ದಾರೆ. ಹಾಗಾಗಿ ಹುಬ್ಬಳ್ಳಿ ಸೆಂಟ್ರಲ್ ಮತ್ತು ವರುಣ ಎರಡೂ ಕಡೆ ಸೇಡಿನ ಚಕ್ರವ್ಯೂಹ ಬಿಜೆಪಿ ರಚನೆ ಮಾಡ್ತಾ ಇದೆ. ಹೇಗಾದರೂ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಸೋಲಿಸಬೇಕು, ಸೋಲಿಸುವುದರ ಜೊತೆಗೆ ಸೇಡು ತೀರಿಸ್ಕೊಳ್ಬೇಕು ಅಂತ ಒದೇ ತಿಂದಿದ್ದೀನಿ. ಬರೀ ಮೈನಲ್ಲಿ ದೇವಲಾಪುರದಿಂದ ಮೈಸೂರಿಗೆ ಹೋಗಿದ್ದೀನಿ. ಬರೀ ಮೈನಲ್ಲಿ ನನ್ನ ಸಮಾಜದವ್ರು ಅವತ್ತು ನನ್ನ ಬಟ್ಟೆ ಎಲ್ಲ ಹರಡ್ ಬಿಸಾಕಿದ್ರು, ಪ್ಯಾಂಟು ಒಂದ್ರೊಳಗೆ ಕಾರ್ ನನ್ನ ಕಾರ್ಗೆ ಹೊಡೆದು ಬಿಸಾಕಿದ್ರು. ಸಿದ್ದರಾಮಯ್ಯ ಸಾಹೇಬರಿಗೆ ಇವೆಲ್ಲ ತಲೆಯಲ್ಲಿಲ್ಲ. ನಾವು ಸಾಹೇಬರೇ ಅಂತೀವಿ, ಅವ್ರು ಏಕವಚನ ಅಂತಾರೆ. ನಮಗೂ ಇರೋ ಅವ್ರಿಗಿರೋ ಡಿಫ್ರೆನ್ಸ್ ಅಷ್ಟೇನೆ, ಒಂದು ಸತ್ಯ. ಅವನ್ಯಾರು ಇವನ್ಯಾರು ಮತ್ತೊಬ್ಬ ಯಾರು ಆ ಡೈಲಾಗನ್ನು ಅವರು ಸ್ವಲ್ಪ ಎಲ್ಲ ಒಂದು ಕಡೆ ಕಡಿಮೆ ಮಾಡಿಕೊಂಡು ಕೆಲವು ಮನಸ್ಥಿತಿಯನ್ನು ಸರಿ ಮಾಡಿಕೊಂಡು ಕೆಲಸ ಮಾಡಬೇಕಾಗಿದೆ. ಅವರು ಇವಾಗ ಅಭ್ಯರ್ಥಿ ಅಷ್ಟೇ, ಅವರು ಮಾಜಿ ಮುಖ್ಯಮಂತ್ರಿನೂ ಅಲ್ಲ, ವಿರೋಧ ಪಕ್ಷದ ನಾಯಕರು ಅಲ್ಲ, ನಾನು ಮಂತ್ರಿನೂ ಅಲ್ಲ, ನಾನು ಒಬ್ಬ ಅಭ್ಯರ್ಥಿ, ಅವರು ಒಬ್ಬ ಅಭ್ಯರ್ಥಿ. ಗಾಂಭೀರ್ಯತೆಯಲ್ಲಿ ನಾವು ಎಷ್ಟು ಮಟ್ಟಿಗೆ ಅಜ್ಜೆ ಆಗ್ತೀವೋ ಜನ ತೀರ್ಮಾನ ಮಾಡ್ತಾರೆ. ಈ ಥರ ಅವ್ರಿಗೆ ಇನ್ನೇನು ಹೇಳೋಕ್ಕಾಯ್ತದೆ? ಒಂದು ಹೇಳ್ತೀನಿ ಕೇಳಿ, ಸಿದ್ದರಾಮಯ್ಯನವರು ನಾನು ಅವ್ರ ಬಗ್ಗೆ ಮಾತಾಡೋದಿಲ್ಲ. ಯಾಕೆ ಏನು ಅಂತ ಗೊತ್ತಿಲ್ಲ, ಎಲ್ಲ ವಿಧಿ ನಿಯಮ ಅಂತ ಕಾಣಿಸ್ತದೆ. ಯಾರ್ಯಾರ ಬಾಯಿನಲ್ಲಿ ಏನೇನು ನಡೆಸ್ಬೇಕೋ ಅದು ಹೇಳಿಸ್ತಾ ಇದ್ದಾನೆ. ಎಷ್ಟು ಮಟ್ಟಿಗೆ ನಾವು ತಾಳ್ಮೆಯಿಂದ ರಾಜಕಾರಣ ಮಾಡ್ತೀವೋ, ಮುತ್ಸದ್ದಿ ನಾಯಕರು ಅಂತ ಅನ್ನೋ ಭಾವನೆಯಿಂದ ನಾನು ಉಳ್ಳವನಾಗಿದ್ದೆ. ವರುಣಾ ಕ್ಷೇತ್ರ ನೋಡಿದ ಮೇಲೆ ಇವೆಲ್ಲವನ್ನು ನೋಡಿದಾಗ 5 ವರ್ಷ ಅವರೇ ಮುಖ್ಯಮಂತ್ರಿಗಳಾಗಿದ್ದರು, ಈ ರಾಜ್ಯದ ದೊರೆ ಆಗಿದ್ದರು. ಚಾಮರಾಜನಗರ ಮೈಸೂರು ಒಂದೇ ನಾಯಕನಿಂದ 2 ಮುಖಗಳಿದ್ದಂಗಿದ್ದು ಯಾರು ಬೇಡ ಅಂದಿದ್ರು ಅವರಿಗೆ, ಏನು ಶಾಶ್ವತ? ಓಕೆ, ಇದು ಎರಡು. ಆದರೆ ಇನ್ನು ಮೂರನೇ ವಿಚಾರಕ್ಕೆ ಬರೋಣ. ಮೂರನೇ ವಿಚಾರ, ಕೆಲವರು ಆರೋಪ ಮಾಡ್ತಾ ಇದ್ರು ಬಿ ಎಲ್ ಸಂತೋಷ್ ಅವರು ಬಿಜೆಪಿಯಲ್ಲಿ ಹಿರಿಯ ನಾಯಕರನ್ನೆಲ್ಲ ಕಡೆಗಣಿಸಿದ್ದಾರೆ, ಹೊಸ ಮುಖಗಳಿಗೆ ಮಣೆ ಹಾಕಿದ್ದಾರೆ, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಮುಂದಕ್ಕೆ ಅಂತೆಲ್ಲ ಮಾತುಗಳು. ಅದಕ್ಕೆ ಮಾರ್ಮಿಕವಾದ ಉತ್ತರವನ್ನು ಇವತ್ತು ಬಿ ಎಲ್ ಸಂತೋಷ್ ಕೊಟ್ಟಿದ್ದಾರೆ. ಮಾರ್ಮಿಕವಾಗಿ ನಾನು ಸಿಎಂ ಆಕಾಂಕ್ಷಿ ಅಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಬಿ ಎಲ್ ಸಂತೋಷ್ ಮಾತನಾಡಿರ್ತಕ್ಕಂಥದ್ದು. ಯಾಕೆಂದರೆ ಈ ಆರೋಪಗಳನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ರು, ಈವನ್ ಜಗದೀಶ್ ಶೆಟ್ಟರ್ ಕೂಡ ಮಾಡಿದ್ರು, ಈಗಷ್ಟೇ ಸಿದ್ದರಾಮಯ್ಯನವರು ಮಾತನಾಡ್ತಾ ಇಡೀ ಬಿಜೆಪಿ ಅವರ ಕಪಿಮುಷ್ಟಿಯಲ್ಲಿದೆ ಅಂತಕ್ಕಂಥ ಮಾತನ್ನು ಆಡಿದರು. ಅದಕ್ಕೆ ಅವ್ರು ಹೇಳಿದ್ದಾರೆ, ಬಿಜೆಪಿನಲ್ಲೇ ಸಿಕ್ಕಾಪಟ್ಟೆ ಲೀಡರ್ಗಳಿದ್ದಾರೆ, ನಾನು ಯಾರಿಗೂ ಪ್ರತಿಸ್ಪರ್ಧಿ ಆಗೋದಕ್ಕೆ ಬಯಸಲ್ಲ, ಯಾವ ವಿಚಾರದಲ್ಲೂ ಪ್ರತಿಸ್ಪರ್ಧಿ ಆಗೋದಕ್ಕೆ ಬಯಸಲ್ಲ ಅಂತೆ ಕಂತಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಸಂತೋಷ್. ನೋಡಿ, ಈಗ ಎರಡು ನಿಮಿಷ ಮಾತಾಡೋ, ಪ್ರಯತ್ನ ಮಾಡ್ತಾನೆ, ಪ್ರಯತ್ನ ಮಾಡಬೇಡಿ. ನಾನು